ಮುರುಘಾ ಮಠದಲ್ಲಿ ನಡೆದಿರುವಂತಹ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿವರಗಳು ಒಂದೊಂದಾಗಿ ನಮಗೆ ಸಿಗ್ತಾ ಇದೆ. ಈ ಪ್ರಕರಣದ ಚಾರ್ಜ್ ಶೀಟ್ ದಾಖಲಾಗಿರುವುದರಿಂದ 640 ಪುಟಗಳ ಈ ಚಾರ್ಜ್ ಶೀಟ್ ನಲ್ಲಿ ಒಂದೊಂದು ಅಂಶವೂ ಕೂಡ ಮನುಷ್ಯರು ಬೆಚ್ಚಿ ಬೀಳುವಂತಹ ವಿವರಗಳನ್ನು ಒಳಗೊಂಡಿದೆ. ಒಬ್ಬ ಸ್ವಾಮೀಜಿಯ ಸ್ಥಾನದಲ್ಲಿ ಕೂತಿರುವಂತಹ ವ್ಯಕ್ತಿ, ಒಂದು ದೊಡ್ಡ ಮಠಾಧೀಶರಾಗಿರುವಂತಹ ವ್ಯಕ್ತಿ, ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ದೊಡ್ಡ ಹೆಸರಿರುವಂತಹ ಮುರುಘಾ ಮಠದಂತಹ ದೊಡ್ಡ ಮಠದ ವ್ಯಕ್ತಿ ಇಂದು ಈ ರೀತಿಯಾದಂತಹ ಅಸಹ್ಯಕರವಾದಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತಹ ಊಹೆ ಕಳೆದ 2 ತಿಂಗಳ ಹಿಂದೆ ಯಾರಿಗೂ ಕೂಡ ಇರಲಿಲ್ಲ. ಅಂತಹ ವ್ಯಕ್ತಿ, ಅದೇ ವ್ಯಕ್ತಿ ಶಿವಮೂರ್ತಿ ಇವತ್ತು ನಮ್ಮ ಮುಂದೆ ಒಬ್ಬ ಕ್ರೂರಿಯಾಗಿ, ಕಾಮುಕನಾಗಿ, ಮಕ್ಕಳನ್ನು ಪೀಡಿಸುವಂತಹ ಪೀಡಕನಾಗಿ ನಮ್ಮ ಕಣ್ಣು ಮುಂದೆ ಈ ಚಾರ್ಜ್ ಶೀಟ್ ಮೂಲಕ ಕಾಣಿಸ್ತಾರೆ. ಮಕ್ಕಳನ್ನ ಯಾವ ರೀತಿಯಾಗಿ ಲೈಂಗಿಕತೆಗೆ ಈ ವ್ಯಕ್ತಿ ಬಳಸ್ಕೊಳ್ತಾ ಇದ್ರು ಮತ್ತೆ ಅದಕ್ಕೆ ಸಹಕರಿಸಿದಂತಹ ಅಲ್ಲಿನ ವಾರ್ಡನ್ ರಶ್ಮಿಯ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಈ ಚಾರ್ಜ್ ಶೀಟ್ ನಲ್ಲಿ ವಿವರವಾಗಿದೆ. ಆ ವಿವರಗಳನ್ನ ನಮಗೆ ಹೇಳೋದಕ್ಕೆ ಮನಸ್ಸೇ ಬರೋದಿಲ್ಲ, ಯಾಕಂದ್ರೆ ಮಕ್ಕಳನ್ನ ಹಿಡ್ಕೊಂಡು ಆ ರೀತಿಯಾದಂತಹ ಶೋಷಣೆಯನ್ನ ಮಾಡುವವರನ್ನ ನೋಡಿದ್ರೆ ನಮಗೆಲ್ಲರಿಗೂ ಕೂಡ ಮೈಯುರಿಯುತ್ತೆ, ಅದನ್ನು ನೆನೆಸಿಕೊಳ್ಳೋದು ಕೂಡ ಬಹಳ ಕಷ್ಟ ಆಗುತ್ತೆ. ಆದ್ರೆ ಆ ವಿವರಗಳನ್ನ ನಿಮ್ಗೆ ಬೇರೆ ಮಾಧ್ಯಮಗಳು ಚೆನ್ನಾಗಿ ತೋರಿಸ್ತಾ ಇದ್ದಾವೆ. ಯಾವ ರೀತಿ ಮಕ್ಕಳನ್ನ ದೌರ್ಜನ್ಯದ ಮೂಲಕ, ಭಯಪಡಿಸುವ ಮೂಲಕ, ಹೆದರಿಸುವ ಮೂಲಕ, ಮತ್ತು ಬರಿಸುವ ವಸ್ತುಗಳನ್ನ ನೀಡುವ ಮೂಲಕ ಅವರನ್ನ ಲೈಂಗಿಕವಾಗಿ ಈ ಸ್ವಾಮೀಜಿ ಎಂದು ಕರೆಸಿಕೊಳ್ಳುತ್ತಿದ್ದಂತಹ ಮಹಾನ್ ವ್ಯಕ್ತಿ ಯಾವ ರೀತಿಯಾದಂತಹ ದೌರ್ಜನ್ಯ ಎಸಗುತ್ತಿದ್ದ ಅನ್ನೋದನ್ನ ನಾವೆಲ್ಲರೂ ಕೂಡ ಆ ಚಾರ್ಜ್ ಶೀಟ್ನ ವಿವರಗಳನ್ನ ಮಾಧ್ಯಮಗಳಲ್ಲಿ ನೋಡಿ ನಾವು ಪಡ್ಕೋಬಹುದು. ಆದ್ರೆ ನಾನಿಲ್ಲಿ ನಿಮಗೆ ಇವತ್ತು ಮಾತನಾಡಲಿರುವಂತಹ ವಿಚಾರ, ಈ ಒಂದು ಕರ್ಮಕಾಂಡದಲ್ಲಿ, ಈ ಒಂದು ಪಾಪ ಕೃತ್ಯದಲ್ಲಿ ಯಾರೆಲ್ಲರೂ ಕೂಡ ಪಾಲುದಾರರಾಗಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಪಬ್ಲಿಕ್ ಟಿವಿ ರಂಗನಾಥ್ ಯಾವ ರೀತಿ ಇದರಲ್ಲಿ ಪಾಲನ್ನು ಪಡಿತಾರೆ ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆಯನ್ನ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಈ ಒಂದು ಈ ರೀತಿಯಾದಂತಹ ಪ್ರಕರಣಗಳು ನಡೆದಾಗ ಇಂತಹ ವ್ಯಕ್ತಿಗಳು ಇಷ್ಟು ಮಾನಗೆಟ್ಟು, ಇಷ್ಟು ಧೈರ್ಯವಾಗಿ, ಯಾವುದೇ ಮಾನವೀಯತೆಯ ಅಂಶವೂ ಇಲ್ಲದೆ ಇಷ್ಟು ಕ್ರೂರತ್ವವಾಗಿ ನಡೆಸಿಕೊಳ್ಳಬೇಕಾದ್ರೆ ಅವರಿಗಿರುವಂತಹ ಎರಡು ಮುಖ್ಯವಾದಂತಹ ಧೈರ್ಯ ಅಂದ್ರೆ, ಒಂದು ಸಮಾಜದಲ್ಲಿ ನನ್ನನ್ನು ಸ್ವಾಮೀಜಿ ಎಂದು ಗುರುತಿಸಿದ್ದಾರೆ, ಅದು ಸಾಮಾನ್ಯ ಸ್ವಾಮೀಜಿ ಅಲ್ಲ, ಒಂದು ಐತಿಹಾಸಿಕ ಪರಂಪರೆ ಇರುವಂತಹ ಒಂದು ದೊಡ್ಡ ಮಠದ ಸ್ವಾಮೀಜಿ ಆಗಿರುವುದರಿಂದ ನಾನು ಏನೇ ಮಾಡಿದ್ರು ಕೂಡ ಅದನ್ನ ಜನ ಸಹಿಸ್ತಾರೆ ಅಥವಾ ಸುಮ್ಮನಾಗ್ತಾರೆ, ಯಾವತ್ತಿದ್ರು ಅವರು ನನ್ನ ಕಾಲಿಗೆ ಬಂದು ಬಿದ್ದು ಆಶೀರ್ವಾದ ಪಡೆಯೋದ್ರಲ್ಲಿ ಬಿಸಿ ಇರ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ. ಇನ್ನೊಂದು, ರಾಜಕಾರಣಿಗಳು ದಿನ ಬೆಳಕಾದ್ರೆ ನನ್ನ ಬಾಗಿಲಲ್ಲಿ ಬಂದು ನಿಲ್ತಾರೆ, ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ನನ್ನ ಕಾಲಡಿಯಲ್ಲಿ ಸರ್ಕಾರವೇ ಬಿದ್ದಿರುವಾಗ ನನಗೆ ಹೆದರುವಂತಹ ಅವಕಾಶ ಅಥವಾ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು ಇವರ ಭಂಡತನ ಆಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸಮಾಜವಾಗಿ, ನಾಗರಿಕರಾಗಿ ನಾವು ಕೂಡ ಯಾವುದೋ ಒಂದು ವ್ಯಕ್ತಿ ಕಾವಿ ಹಾಕಿದ ತಕ್ಷಣವೇ ಅವನನ್ನು ನೋಡಿ ಅಷ್ಟು ಗೌರವ ಕೊಡುವುದು, ಕಾಲಿಗೆ ಬಿದ್ದು ಮೌಢ್ಯರಾಗುವುದು ಕೂಡ ನಾವು ಕೂಡ ಅಷ್ಟೇ ಜವಾಬ್ದಾರರು, ಮತ್ತೆ ರಾಜಕಾರಣಿಗಳು ಕೂಡ ಅದಕ್ಕಿಂತ ದೊಡ್ಡ ಜವಾಬ್ದಾರರು. ಯಾಕಂದ್ರೆ ಅವರು ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಪಂಗಡದ ಹೆಸರಿನಲ್ಲಿ ಯಾವುದೋ ಒಂದು ಸ್ವಾಮೀಜಿಯ ಕಾಲಿಗೆ ಬಿದ್ದರೆ ಅವರಿಗೆ ಅನುಕೂಲಗಳನ್ನು ಮಾಡಿಕೊಟ್ರೆ ಆ ಸಮುದಾಯದಿಂದ ಓಟ್ ಬರುತ್ತೆ, ತಾನು ಅಧಿಕಾರದಲ್ಲಿ ನಿರಂತರವಾಗಿ ಉಳಿಯಬಹುದು ಅನ್ನುವಂತಹ ಯೋಚನೆಯಲ್ಲಿ ಈ ರೀತಿಯಾದಂತಹ ಮಕ್ಕಳ ಪೀಡಕರನ್ನಾಗಲಿ ಅಥವಾ ಮಹಿಳಾ ಪೀಡಕರನ್ನಾಗಲಿ ಅಥವಾ ಸಮಾಜದಲ್ಲಿ ಏನೆಲ್ಲ ಅಕ್ರಮಗಳನ್ನು ಎಸಗುವಂತಹ ವ್ಯಕ್ತಿಗಳಿಗೆ ಕಾಲಿಗಾದರೂ ಬೀಳ್ತಾರೆ, ಅವರ ಜೊತೆ ಕೂತ್ಕೊಂಡು ಚರ್ಚೆಗಳನ್ನು ಮಾಡ್ತಾರೆ, ಅವರ ಆಶೀರ್ವಾದ ಪಡೆದಂತೆ ಡ್ರಾಮವೂ ಕೂಡ ಮಾಡ್ತಾರೆ, ಅವರೇ ದೊಡ್ಡ ದೊಡ್ಡ ಅಪರಾಧಿಗಳು. ಆದ್ರೆ ಈ ವಿಚಾರವಾಗಿ, ಮುರುಘಾ ಮಠದ ವಿಚಾರವಾಗಿ ಮಾಧ್ಯಮಗಳನ್ನು ಕೂಡ ನಾವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಆರೋಪಿ ಸ್ಥಾನದಲ್ಲಿ ಇರಬೇಕಾದಂತಹ ವ್ಯಕ್ತಿಯನ್ನ ಯಾವ ರೀತಿ ಇಲ್ಲಿ ಅವರಿಗೆ ಸಾಚ ಎಂದು ಬಿಂಬಿಸುವಂತಹ ಪ್ರಯತ್ನವನ್ನ ಈ ಮಾಧ್ಯಮಗಳು ಮಾಡಿದ್ವು, ಅಥವಾ ಈ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ದಾಖಲಾದ ನಂತರವೂ ಕೂಡ ಆ ವ್ಯಕ್ತಿಯ ಬಗ್ಗೆ ಇವರು ಆಡುತ್ತಿರುವಂತಹ ಮಾತುಗಳು, ತೋರಿಸುತ್ತಿರುವಂತಹ ಮನಸ್ಥಿತಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಇವರ ಮನಸ್ಥಿತಿ ಏನು, ಯಾರನ್ನು ಇವರು ಟಾರ್ಗೆಟ್ ಮಾಡ್ತಾರೆ, ಯಾರನ್ನು ಇವರು ಟಾರ್ಗೆಟ್ ಮಾಡಲ್ಲ, ಯಾರನ್ನು ಕಾಪಾಡೋದಕ್ಕೆ ತಮ್ಮ ಪ್ರಾಣವನ್ನು ಬೇಕಾದ್ರೆ ಒತ್ತೆ ಇಡುವಂತಹ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಮಾಡಿಕೊಂಡಿರುವಂತಹ ಮಾಧ್ಯಮದ ಜನ. ಈಗ ನಾವು ಮುಖ್ಯವಾದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಆ ವ್ಯಕ್ತಿ ಅಂದ್ರೆ ದಿನ ಬೆಳಗಾದ್ರೆ ತನ್ನ ಮಹಾನ್ ಸಾಚ ಎಂದು, ತಾನು ಹೇಳಿದ್ದಲ್ಲ ವೇದ ವಾಕ್ಯ ಎಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಮಾತನಾಡುವಂತಹ ಒಂದು ನ್ಯೂಸ್ ಚಾನೆಲ್ ತನ್ನ ಕೈಯಲ್ಲಿದೆ ಅನ್ನೋ ಕಾರಣಕ್ಕಾಗಿ ದಿನ ಬೆಳಗಾದ್ರೆ ಒಂದು ದ್ವೇಷ ಬಿತ್ತುವಂತಹ ಕೆಲಸವನ್ನೇ ಮಾಡುವ ಈ ವ್ಯಕ್ತಿ ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಅಥವಾ ಚಿಪ್ಪ ರಂಗಣ್ಣ ಎಂದು ಲೇವಡಿಯಾಗುವಂತಹ ಈ ವ್ಯಕ್ತಿ ನಮಗೆ ಯಾವ ರೀತಿಯಾಗಿ ಮುರುಘಾ ಮಠದ ವಿಚಾರವಾಗಿ ಮುರುಘಾಶ್ರೀ ಎಂದು ಕರೆಸಿಕೊಳ್ಳುತ್ತಿದ್ದಂತಹ ಶಿವಮೂರ್ತಿ ಮಾಡಿದಂತಹ ಪಾಪಗಳಲ್ಲಿ ಭಾಗಿಯಾಗ್ತಾರೆ ಅಥವಾ ಅದರಲ್ಲಿ ಪಾಲು
ದಾಖಲಾಗ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಿನ್ನೆ ಚಾರ್ಜ್ ಶೀಟ್ ದಾಖಲಾದ ನಂತರ ನಿನ್ನೆ ರಾತ್ರಿಯ ಬಿಗ್ ಬುಲೆಟಿನ್ ರಂಗನಾಥ್ ನಡೆಸಿಕೊಡುವಂತಹ ಪ್ರತಿ ರಾತ್ರಿಯ ಪಬ್ಲಿಕ್ ಟಿವಿಯ ಬುಕ್ ಬುಲೆಟಿನ್ ನಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ರಂಗನಾಥ್ ಈ ವಿಚಾರವಾಗಿ ಮಾತನಾಡಿದ ರೀತಿ, ಬಳಸಿದ ಭಾಷೆ, ಎತ್ತಿದ ಧ್ವನಿ, ಅದನ್ನ ಅರ್ಥ ಮಾಡಿಕೊಂಡ್ರೆ ಇವರ ನೀಚ ಸಂಸ್ಕೃತಿ, ಈ ರಂಗನಾಥ್ ಅನ್ನುವಂತಹ ಕೊಳಪು ಮನಸ್ಥಿತಿಯ ವ್ಯಕ್ತಿಯ ಸಂಸ್ಕೃತಿ ನಮ್ಮ ಕಣ್ಣ ಮುಂದೆ ಅನಾವರಣ ಆಗುತ್ತೆ. ಪ್ರತಿಯೊಂದು ಆರೋಪವನ್ನು ಹೇಳುವಾಗಲೂ ಕೂಡ ಒತ್ತಿ ಒತ್ತಿ ಹೇಳಿದಂತಹದ್ದು ಈ ವ್ಯಕ್ತಿ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿದೆ, ಆರೋಪ ಮಾತ್ರ ಸಾಬೀತಾಗುತ್ತಾ ಅಂತ ನೋಡೋಣ ಅನ್ನುವ ರೀತಿಯಲ್ಲಿ, ತುಂಬಾ ಮೇಲುಧ್ವನಿಯಲ್ಲಿ, ಏನೂ ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ, ಗುಸು ಗುಸು ಅನ್ನುವ ರೀತಿಯಲ್ಲಿ, ತಾನು ಬೆಳಗ್ಗೆಯಿಂದ ಅನ್ನವೇ ತಿಂದಿಲ್ಲ, ಅಷ್ಟು ಸುಸ್ತಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದನ್ನು ನೋಡಿದ್ರೆ, ಒಂದು ಸಮುದಾಯದ ವಿಚಾರ ಬಂದಾಗ ಎಷ್ಟು ಮೆತ್ತಗಾಗಿ, ಎಷ್ಟು ಜಾಗರೂಕತೆಯಿಂದ ಏನು ಮಾತಾಡಬೇಕು, ಯಾವ ಮಾತುಗಳ ಮೂಲಕ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಪಾಪಿಸ್ಟನನ್ನ ಯಾವ ರೀತಿ ಸಾಫ್ಟ್ ಆಗಿ ಸಮರ್ಥಿಸಿಕೊಳ್ಳಬೇಕು ಅನ್ನೋದನ್ನ ನಿನ್ನೆ ಈ ರಂಗನಾಥ್ ಪ್ರದರ್ಶನ ಮಾಡ್ತಾರೆ. ಆದರೆ ಇದೇ ರಂಗನಾಥನ್ನ ನಾವು ಬೇರೆ ಒಂದು ವಿಚಾರಗಳಲ್ಲಿ ನೋಡಿದಾಗ, ಯಾವುದೋ ಒಂದು ಮುಸ್ಲಿಂ ಸಂಘಟನೆ ವಿಚಾರ ಬರಬಹುದು, ಯಾವುದೋ ಒಂದು ಪ್ರಗತಿಪರರು ಕೈಗೊಳ್ಳುವಂತಹ ನಿರ್ಣಯಗಳ ಬಗ್ಗೆ ಆಗಿರಬಹುದು, ಅಥವಾ ಹೇಳಿಕೆಗಳ ಬಗ್ಗೆ ಆಗಿರಬಹುದು, ಪ್ರತಿಭಟನೆಗಳ ಬಗ್ಗೆ ಆಗಿರಬಹುದು, ಇದೇ ಪಬ್ಲಿಕ್ ರಂಗನಾಥ್ ಎನರ್ಜಿ ನೀವು ನೋಡಬೇಕು, ಮಾತುಗಳನ್ನ ನೀವು ನೋಡಬೇಕು. ಕೇವಲ ಆರೋಪ ಸಾಬೀತಾಗುತ್ತಾ ಎಂದು ನೋಡೋಣ ಅಂತ ಸಾಫ್ಟ್ ಆಗಿ ಹೇಳಿದಂತಹ ಒಂದು ಇತಿಹಾಸವೇ ಇಲ್ಲ. ಉರುಳೆ ಚಚ್ಚಬೇಕು, ತಲೆ ಕಡಿಬೇಕು, ಸೀಮೆಣ್ಣೆ ಸುಡಬೇಕು, ಚಪ್ಪಲಿಯಲ್ಲಿ ಹೊಡಿಬೇಕು ಅನ್ನುವಂತಹ ಭಾಷೆಯಲ್ಲೇ ಬಳಸುವಂತಹ ಈ ವ್ಯಕ್ತಿ ನಿನ್ನೆ ಮಾತ್ರ ಬಾಯಿಗೆ ಅರ್ಧ ಲಕ್ವ ಹೊಡೆದ ಹಾಗೆ ತುಂಬಾ ಸಾಫ್ಟ್ ಆಗಿ ಈ ವಿಚಾರವನ್ನ ಜನರಿಗೆ ಹೇಳ್ತಾ ಇದ್ದಂತದ್ದು ಸುದ್ದಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಕೇವಲ 5 ನಿಮಿಷದಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿ ಮುಗಿಸಿ ಮುಂದಿನ ಸುದ್ದಿಗೆ ಹೋಗಿದ್ದು. ಮುಂದಿನ ಸುದ್ದಿ, ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮದ ಅರ್ಥ, ಹಿಂದೂ ಪದದ ಅರ್ಥ ಪರ್ಷಿಯನ್ ನಲ್ಲಿ ತುಂಬಾ ಕೆಟ್ಟದಾಗಿದೆ ಅನ್ನುವಂತಹ ಹೇಳಿಕೆ ವಿಚಾರ ಇದ್ದಾಗ, ಆಗ ನೋಡಬೇಕಾಗಿತ್ತು ನಮ್ಮ ರಂಗನಾಥ್ ಅವರ ಒಂದು ಎನರ್ಜಿಯನ್ನ, ಅವರ ಒಂದು ಭಾಷಾ ಪ್ರೌಢಿಮೆಯನ್ನ, ಮತ್ತು ಅವರು ಬಳಸ್ತಾ ಇದ್ದಂತಹ ಭಾಷೆಯನ್ನ ಯಾವ ರೀತಿ ಇತ್ತು ಅಂತ. ಸಣ್ಣ ಮಕ್ಕಳನ್ನ ಕತ್ತಿ ತೋರಿಸಿ ಬೆದರಿಸಿ, ಕೋಲಿನಿಂದ ಹೊಡೆದು, ಅವರಿಗೆ ಮತ್ತು ಬರಿಸುವ ಇಂಜೆಕ್ಷನ್ ಗಳನ್ನ ಕೊಟ್ಟು, ಆ ಸಣ್ಣ ಸಣ್ಣ ಮಕ್ಕಳನ್ನ ಲೈಂಗಿಕವಾಗಿ ಬಳಸಿಕೊಂಡಂತಹ ಒಬ್ಬ ಅಯೋಗ್ಯನ ಪ್ರಕರಣದ ವಿಚಾರವಾಗಿ ಮಾತನಾಡಬೇಕಾದ್ರೆ, ಇಂತಹ ಅಯೋಗ್ಯರು ರಂಗನಾಥ್ ಅಂತಹ ಅಯೋಗ್ಯರು, ಕೊಳಕರು, ಕೊಳಕು ಮನಸ್ಥಿತಿಯ ಜನ ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ, ಅದಕ್ಕೆ ಕಾರಣವೇ ಇವರು ಒಳಗೆ ತುಂಬಿರುವಂತಹ ಒಂದು ಧರ್ಮದ ನಂಜು, ಧರ್ಮಾಂಧತೆ. ಇವರ ಮನೆ ಹೆಣ್ಣು ಮಕ್ಕಳಿಗೆ ಆ ರೀತಿ ಆಗಿಲ್ಲವಲ್ಲ, ಇವರ ಸಮುದಾಯದ ಮಕ್ಕಳಿಗೆ ಹಾಗೆ ಆಗೋದಿಲ್ವಲ್ಲ, ಆ ಕಾರಣಕ್ಕಾಗಿ ಇವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಯಾರು ಏನಾದರೂ ಹಾಳಾಗೋಗ್ಲಿ, ಇವರಿಗೆ ಕೇವಲ ಧರ್ಮದ ನಂಜನ್ನ ಜಗತ್ತಿಗೆ ಬಿತ್ತಬೇಕು, ಆ ಮೂಲಕ ಒಂದು ಹಿಂದೂ ರಾಷ್ಟ್ರ ಕಟ್ಟಬೇಕು ಅಂತ ಹೊರಡುತ್ತಿರುವಂತಹ, ಮತ್ತೆ ಈ ದೇಶಕ್ಕೆ ಅಸ್ಪೃಶ್ಯತೆಯಂತಹ ನೀಚ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ಹೊರಟಿರುವಂತಹ ಈ ಹಿಂದುತ್ವವಾದಿಗಳ ಪರವಾಗಿ ನಿಂತ್ಕೊಂಡು ಇಂತಹ ಅಯೋಗ್ಯ ಮಾಧ್ಯಮಗಳು, ಈ ರೀತಿಯಾದಂತಹ ಅಯೋಗ್ಯ ಪತ್ರಕರ್ತರು ಕೂತ್ಕೊಂಡು ಈ ರೀತಿಯಾದಂತಹ ಸಮಾಜದಲ್ಲಿ ನಡೆಯುವಂತಹ ಕ್ರೂರ ಕೃತ್ಯಗಳನ್ನ ಅವರ ಧರ್ಮದ ಕಾರಣಕ್ಕೆ, ಅವರ ಪಂಗಡದ ಕಾರಣಕ್ಕೆ, ಅವರ ಸಿದ್ಧಾಂತದ ಕಾರಣಕ್ಕೆ ಬೆಂಬಲಿಸಿಕೊಂಡು ಮಾತನಾಡುವಂತಹದ್ದು, ಎಂಜಲು ತಿಂದು ಬದುಕೋದಕ್ಕಿಂತ ಅಸಹ್ಯ ಅನ್ನೋದನ್ನ ಇವರು ಮರೀತಾರೆ. ಆದರೆ ಬೇರೆಯವರ ವಿಚಾರ ಬಂದಾಗ ಮಾತ್ರ ಅಲ್ಲಿ ಯಾವ ಚಾರ್ಜ್ ಶೀಟ್ ಬಗ್ಗೆಯೂ ಮಾತಾಡೋದಿಲ್ಲ, ಆರೋಪ ಸಾಬೀತ ಅನ್ನೋದ್ರ ಬಗ್ಗೆಯೂ ಮಾತನಾಡೋದಿಲ್ಲ. ನೇರ ಜಡ್ಜ್ಮೆಂಟ್, ಅವರಿಗೆ ನೇಣಾಗಬೇಕು, ಮುರುಡೆ ಕೆತ್ತಬೇಕು, ಮುಖ ಜಜ್ಜಬೇಕು, ತಲೆ ಕಡಿಯಬೇಕು ಅನ್ನುವಂತಹದ್ದೇ ಬರುತ್ತೆ. ಇವರು ದಿನಬೆಳಗಾದ್ರೆ ಸತ್ಯಾಹಾರ ಅಂತ ಮಾತನಾಡ್ತಿದ್ರು ಕೂಡ ಇಂತಹ ಅಯೋಗ್ಯ ವಿಚಾರಗಳು ಮಾತನಾಡುವಾಗ ಮಾತ್ರ ತಲೆ ಕಡಿಯುವ, ಮುಖ ಕೆತ್ತುವ, ತಲೆ ಜಜ್ಜುವಂತಹ ಮಾತುಗಳನ್ನೇ ಮಾತಾಡ್ತಿರ್ತಾರೆ. ಈ ರೀತಿ ಧರ್ಮದ ಆಧಾರದ ಮೇಲೆ ಒಂದು ವ್ಯಕ್ತಿ ಮಾಡುವಂತಹ ಪಾಪ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವಂತಹ, ಅದರ ಬಗ್ಗೆ ವಿವರಣೆ ಕೊಡುವಾಗಲೂ ಕೂಡ ತುಂಬಾ ಜಾಗರೂಕತೆಯಿಂದ ಪದಗಳನ್ನು ಬಳಸುವಂತಹ, ಧ್ವನಿ ಸತ್ತು ಹೋಗಿರುವಾಗಿ ಮಾತನಾಡುವ ಮೂಲಕ ರಂಗನಾಥ್ ಈ ಒಂದು ಶಿವಮೂರ್ತಿ ಮಾಡಿರುವಂತಹ ಎಲ್ಲ ಪಾಪ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗ್ತಾರೆ, ಪಾಲುದಾರರಾಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.